ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಸಾವಿತ್ರಿ ಸಿನಿಮಾದ ಆಡಿಯೋ ಲಾಂಚ್ ಇದು. ಟ್ರೇಲರ್ ನೋಡಿದಾಗ ಎಲ್ಲರ ಮನಸ್ಸಲ್ಲೂ ಒಂದು ಕುತೂಹಲ, ಇದು ಹಾರರ್ ಸಿನಿಮಾ, ಒಂದು ಎಮೋಷನ್ ಇರುವಂಥ ಸಿನಿಮಾ, ಒಂದು 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 ಫ್ಯಾಮಿಲಿ ಡ್ರಾಮಾ ಎಲ್ಲವನ್ನು ಹೊಂದ್ಕೊಂಡಿರುವಂಥ ಒಂದು ಅಚ್ಚುಕಟ್ಟಾದ ಕಥೆ. ಜೊತೆಗೆ ಟ್ರೇಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಏನೋ ಹೇಳೋಕೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ವಿಚಾರ ತಲೆಗೆ ಬರುತ್ತೆ. ಈ ಕಥೆ ಹೇಳಿದಾಗ ದಿನೇಶ್ ಅವರು ನನಗೆ ತುಂಬ ಇಷ್ಟ ಆಗಿದ ವಿಷಯ ಇದೆ. ಅಂದರೆ ಒಂದು ಸಿನಿಮಾದಲ್ಲಿ ನಾವು ಕೇವಲ ಮನೋರಂಜನೆಗೆ ಮಾಡ್ತೀವ, ಕೇವಲ ಗೇಯ್ನಿಗೆ ಮಾಡ್ತೀವ, ಅಥವಾ ಇನ್ನು ಕೇವಲ ಬೇರೆ ಯಾವುದೋ ಒಂದು ಪ್ರತ್ಯೇಕವಾದ ಮೆಸೇಜ್ ಕೊಡೋಕ್ಕೆ ಮಾಡ್ತೀವಿ ಅಂತ, ಇದು ಆ ಥರ ಅಲ್ಲ. ಒಂದು ಒಳ್ಳೆಯ ಸಿನಿಮಾ, ಅದರಲ್ಲಿ ನಮ್ಮ ಜೊತೆಗೆ ನಾವು ಮಾಡಿರುವಂಥ ಕೆಲಸದ ಜೊತೆಗೆ ಜನರಿಗೆ ಅರ್ಥ ಆಗುವಂಥ ಒಂದು ಎಮೋಷನ್ ಇದೆ ಅಷ್ಟೆ. ಆ ಎಮೋಷನ್ ಜನರಿಗೆ ತಲುಪಿದ್ರೆ ನಮಗೆ ನಾವು ಮಾಡಿರೋ ಕೆಲಸ ಬಹಳ ಯಶಸ್ವಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಜೊತೆಗೆ ಹೃದಯ ಶಿವ ಅವರ ಸಂಗೀತ ಇದೆ, ತುಂಬ ಒಳ್ಳೆಯ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಟ್ರೈಲರಲ್ಲಿ, ಆಮೇಲೆ ಹಾಡುಗಳಲ್ಲಿ ಬಹಳ ಒಳ್ಳೆಯ ಒಂದು ಎಮೋಷನನ್ನು ಕ್ಯಾರಿ ಮಾಡ್ತಾರೆ. ಸೊ ನನಗೆ ಅವಕಾಶ ಸಿಕ್ಕಿರೋದು ಬಹಳ ದೊಡ್ಡದು, ಯಾಕೆಂದರೆ ಪ್ರಕಾಶ್ ಬೆಳವಡಿ ಸರ್ ಇದ್ದಾರೆ, ತಾರಕ ಇದ್ದಾರೆ. ನನಗೆ ತಾರಕನ ಜೊತೆ ಎಕ್ಸ್ಪೀರಿಯನ್ಸ್ ಅಂದರೆ 20 ವರ್ಷದ ಹಿಂದೆ ನಿನಗಾಗಿ ಸಿನಿಮಾ ಮಾಡಿದಾಗ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು, ಅದಾದ ನಂತರ ಸಾವಿತ್ರಿ ಸಿನಿಮಾದಲ್ಲಿ ಮತ್ತೆ ಕೆಲಸ ಮಾಡ್ತಿದ್ದೀವಿ ಅನ್ನೋದು ನನಗೆ ಅದೊಂದು ಹೆಗ್ಗಳಿಕೆ, ಅದೊಂದು ಖುಷಿ ಎಲ್ಲವೂ. ಸರ್, ಇನ್ನೊಂದು ಪರ್ಟಿಕ್ಯುಲರ್ ಆಗಿ 100% ಆಕ್ಯುಪೆನ್ಸಿ ಬೇಕು ಅಂತ ಸ್ಯಾಂಡಲ್ವುಡ್ ಒತ್ತಾಯಿಸ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಉದ್ಯಮಕ್ಕೆ ಸಿಕ್ಕಿದೆ, ನಿಮ್ಮೊಂದು ಅಭಿಪ್ರಾಯ ಹೇಗೆ? ಅದು ಏನಾಗುತ್ತೆ ಅಂದರೆ ಏನಾಗುತ್ತೆ, ಸರ್ಕಾರದ ಕೆಲವು ನಿರ್ಧಾರಗಳು, ಕೆಲವು ಅವರ ಉದ್ದೇಶಗಳು, ಅದ್ರ ಹಿಂದೆ ಒಂದು ಅರ್ಥ ಇರುವಂಥ ಏನಿರುತ್ತೆ, ಪರ್ಪಸ್ ಇರುತ್ತೆ. ಸೊ ಹಾಗಾಗಿ ಇದುವರೆಗೂ ನಾವು ಹೇಗೆ ಭಾಳ ನೀಟಾಗಿ ಅದನ್ನು ಪಾಲಿಸ್ಕೊಂಡು ಬಂದಿದ್ದೇವೆ, ಇನ್ನು ಮೇಲೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಟ್ರೆ ಖಂಡಿತ ಸಿನಿಮಾಗೂ ಕೂಡ ಒಂದು ಒಳ್ಳೆಯ ರಿಲ್ಯಾಕ್ಸೇಷನ್ ಸಿಗುತ್ತೆ. ಯಾಕಂದರೆ ಸಿಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಇದಕ್ಕೆ ಮುಂಚೆ ರಿಲ್ಯಾಕ್ಸೇಷನ್ ಸಿಕ್ಕಿತ್ತು. ಆದರೆ ಈ ಕೋವಿಡ್ ಅನ್ನೋದು, ಕೊರೋನಾ ಅನ್ನೋದು ನಮ್ಮ ಹಿಡಿತದಲ್ಲಿ ಇಲ್ಲದೇ ಇರುವಂಥ ವಿಷಯ. ನಾವೆಲ್ಲರೂ ಸ್ವಲ್ಪ ಜಾಗರೂಕತೆಯಿಂದ ಇರೋಣ, ಸ್ವಲ್ಪ ಆರೋಗ್ಯವಾಗಿರೋಣ, ನಮ್ಮ ನಮ್ಮ ಜವಾಬ್ದಾರಿ ನಾವು ತೊಗೊಂಡ್ರೆ ಖಂಡಿತ ಆ 100% ಆಕ್ಯುಪೆನ್ಸಿ ಅನ್ನೋದು ಏನಿದೆ ಬೇರೆ ಉದ್ಯಮಗಳಿಗೇನು ಬಂದಿದೆ ಅದು ನಮ್ಮ ಚಿತ್ರೋದ್ಯಮಕ್ಕೂ ಬರುತ್ತೆ ಅನ್ನೋ ನಂಬಿಕೆ, ಇದು ಅತಿ ಶೀಘ್ರದಲ್ಲೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ಮುಂಚೆನೂ ಹಾಗೆ ಇತ್ತಮ್ಮ, ಇದು ಮುಂಚೆನೂ ಹಾಗೆ ಇತ್ತು, ನಾವು ಇದೆಲ್ಲ ನೋಡಿದ್ದೀವಿ. 2020 2021 ಇದರಲ್ಲೂ ಕೂಡ ಹೀಗೆ ಆಗಿದೆ. ಏನು ಕಾರಣ ಇದೆ ಅಂತ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಆದರೆ ನಮ್ಮ ಜವಾಬ್ದಾರಿಯಲ್ಲಿ ನಾವು ಇರಬೇಕು ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬಂದಿದೆ, ಇವಾಗ ನಾವೆಲ್ಲ ಬರೋದಿಲ್ಲ ಅಂತ ಹಾವು ಅಂತ ಗಲಾಟೆ ಮಾಡ್ತೀವಿ, ಅಷ್ಟರಲ್ಲಿ ಮತ್ತೆ 100% ಆಕ್ಯುಪೆನ್ಸಿ ಬರುತ್ತೆ. ಸೊ ಆ ಒಂದು ಆಶಯದಲ್ಲಿರೋಣ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ.